ಅಲ್ಲಿಯ ಕ್ಷೇತ್ರದ ಶಾಸಕರ ಜೊತೆ ಚರ್ಚೆ ಮಾಡಿ ದಿನಾಂಕ ನಿಗದಿ ಮಾಡಿ ಅವರ ಅಧ್ಯಕ್ಷತನಲ್ಲಿ ಈ ಕಾರ್ಯಕ್ರಮನ ನಿಯಮಾನುಸಾರ ಕಾನೂನು ವ್ಯಾಪ್ತಿನಲ್ಲಿ ಮಾಡಿದ್ರೆ ಇವಾಗ್ತಿರಲಿಲ್ಲ ನಿಮಗದು ಯೋಚನೆ ಮಾಡುವಂತ ಶಕ್ತಿನಾರು ಬೇಕಲ್ಲ ನೆನ್ನೆ ಹೋಗಿದ್ದೀರಿ ನಮ್ಮ ನಾಯಕರಾದಂತ ಜಿಟಿ ದೇವರ ಕ್ಷೇತ್ರಕ್ಕೆ ಅಲ್ಲ ಅವರು ಇಲ್ಲ ಸಭೆನಲ್ಲಿ ನೀವು ಮಾಡಿರಬಹುದು ಫೋನ್ ಆದರೆ ಮಾಜಿ ಮಂತ್ರಿಗಳಾಗಿದ್ದಂತವರು ಅವರಿಗೂ ಅವರದೇ ಆದಂತ ಕಾರ್ಯಕ್ರಮಗಳು ಇರ್ತವೆ ನೀವು ಅವರ ದಿನಾಂಕವನ್ನ ಅವರನ್ನೇ ಕೇಳಿ ನಿಗದಿ ಮಾಡಿದ್ದಿದ್ರೆ ಬಹುಶಃ ಅವರು ಭಾಗವಹಿಸುತ್ತಿದ್ರೇನ ಮನೆ ಅಶ್ವಿನ್ ನನಗೆ ಮಾಡಿದ್ರು ಕೆಡಿಪಿನಲ್ಲಿ ಸಿಕ್ಕಿ ಹೇಳಿದ್ರು ಏನು ಮಾಡಲಿ ಅಂತ ಅವತ್ತೇನು ಕಾರ್ಯಕ್ರಮ ಇಲ್ವಾ ಅಂದೆ ಸ್ವಲ್ಪ ಫ್ರೀ ಇದ್ದೀನಿ ಹೋಗಿ ಅಂದೆ ಆದರೆ ಕಾರ್ಯಕ್ರಮ ಇದ್ದಂಥ ಸಂದರ್ಭದಲ್ಲಿ ಪೂರ್ವಭಾವಿಯಾಗಿ ನಿಗದಿಯಾಗಿದ್ದಾಗ ಹೇಗೆ ಹೋಗ್ತಾರೆ ಜೊತೆಗೆ ನಮ್ಮ ಉಸ್ತುವಾರಿ ಸಚಿವರು ಮಾಡಬೇಕಾದಂಥ ಕೆಲಸ ಇದು ಉಸ್ತುವಾರಿ ಸಚಿವರು ಒಳ್ಳೆಯವರಿದ್ದಾರೆ ಒಳ್ಳೆ ಕೆಲಸಗಾರಿದ್ದಾರೆ ರಾಜ್ಯದ ಒತ್ತಡದಲ್ಲಿ ಏನಾದರೂ ಮೈಸೂರು ಜಿಲ್ಲೆಯ ನಿಮ್ಗೆ ಜಿ ಪಿ ಎ ಕೊಟ್ಟಿದ್ದಾರಾ ಉಸ್ತುವಾರಿ ಸಚಿವರೇ ಶಾಸಕರ ಅಧ್ಯಕ್ಷತೆಯಲ್ಲಿ ಮಾಡಬೇಕು ನೀವು ಅದನ್ನು ಯೋಚನೆ ಮಾಡಬೇಕು ಇದು ಮೈಸೂರು ಜಿಲ್ಲೆಯಲ್ಲಿ ನಡೆಯಲ್ಲ ನೀವು ಇವತ್ತು ಹುಣಸೂರಿಗೆ ಹೋಗ್ತಾ ಇದ್ದೀರಿ ನೀವು ಪತ್ರ ಬರೆದಿದ್ದೀರಲ್ಲ ಪತ್ರ ಬರಿಬಾರ್ದು ಅಂತ ನಾನು ಹೇಳಲ್ಲ ಅದು ಪತ್ರಿಕೆಗೆ ಹೆಂಗೆ ಹೋಯ್ತು ಮಂಜುನಾಥ್ಗೆ ತಲುಪಕ್ಕೆ ಮುಂಚೆನೆ ಪತ್ರಿಕೆಗೆ ಹೋಗಿದೆ ಅಂದರೆ ನನ್ನ ಹತ್ರ ಇರೋವಂಥ ದಾಖಲಾತಿಗಳನ್ನು ಈ ಜಿಲ್ಲೆಯಲ್ಲಿ ಬಹಿರಂಗಪಡಿಸಿದ್ರೆ ನಾನು ಒಬ್ಬರು ಹೆಣ್ಮಗಳು ಅಂಥೇಳಿ ತಮಗೆ ಗೌರವವನ್ನು ಕೊಡುವಂಥದ್ದನ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ಪ್ರಚಾರಕ್ಕೋಸ್ಕರ ಕೆಲಸ ಮಾಡಿಬಿಡಿ ಚುನಾಯಿತ ಪ್ರತಿನಿಧಿಗಳನ್ನ ವಿಶ್ವಾಸಕ್ಕೆ ತಗೊಂಡು ಕಾನೂನು ಪ್ರಕಾರ ನೀವು ಕೆಲಸ ಮಾಡಿ ಎಲ್ಲರೂ ಸಹಕಾರ ಕೊಡ್ತಾರೆ ನೀವು ಶ್ರೀರಾಮ ಸಕ್ಕರೆ ಕಾರ್ಖಾನೆಯ ವಿಶೇಷ ಅಧಿಕಾರಿ ಮೊದಲು ಅದನ್ನು ನಾವು 40 ವರ್ಷ ಲೀಸ್ಗೆ ಮಾಡಿ ಹಿಂದೆ ಇದ್ದಂಥ ಕುಮಾರಣ್ಣರವರ ಸರ್ಕಾರದಲ್ಲಿ ಕ್ಯಾಬಿನೆಟ್ಟಲ್ಲಿಟ್ಟು ದುಡ್ಡೆಲ್ಲ ಕೊಡಿಸಿ ಎಂಪ್ಲಾಯೀಸ್ಗೆ 40 ವರ್ಷ ಲೀಸ್ಗೆ ತೀರ್ಮಾನ ಮಾಡಿ ಎರಡು ಸಭೆ ಮಾಡಿ ನಾವು ನಿರಾಣಿಯವ್ರ ಜೊತೆ ಚರ್ಚೆ ಮಾಡಿ ಟೆಂಡರ್ ಹಾಕ್ಸಿ ಅದ್ರ ಬಗ್ಗೆ ಸಭೆ ಕರೀರಿ ರೈತರನ್ನ ಉಳಿಸುವಂಥ ಕೆಲಸ ಮಾಡಿ ಇಲ್ಲ ಒಂದು ಕೆಲಸ ಮಾಡಿ ಪಾಪ ಒಂದಿಬ್ಬರು ಮಾಡಿದ್ರಲ್ಲ ಎಸ್ ಪಿ ಮತ್ತು ಇನ್ನೊಬ್ಬರು ಡಿ ಸಿ ಆ ಥರ ನಿಮಗೆ ಪ್ರಚಾರದ ಏನಾದರೂ ಅವಶ್ಯಕತೆ ಇದ್ದರೆ ಈ ಹುದ್ದೆಗೆ ರಾಜೀನಾಮೆ ಕೊಟ್ಟು ಇಲ್ಲೇ ಮೈಸೂರು ಜಿಲ್ಲೆಯಲ್ಲೇ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಚುನಾವಣೆಗೆ ನಿಂತ್ಕೊಳ್ಳಿ ಮಂಜುಗೆ ಮೂರು ಸಾರಿ ಒಬ್ಬ ಶಾಸಕ ಆಗಿರ್ತಕ್ಕಂಥ ಮಂಜುಗೆ
ಶೋಭೆ ತರುವಂಥದ್ದಲ್ಲ ಅಂತ ಪತ್ರ ಬರ್ತಿದ್ದೀರಲ್ಲ, ನೀವು ನಿಮ್ಮ ಅಧಿಕಾರದ ಅವಧಿನಲ್ಲಿ ನಡ್ಕೊ ಬಂದಿದ್ದೀರಲ್ಲ, ನಿಮ್ಮ ವೈಯಕ್ತಿಕ ಹಾಗೂ ಅಧಿಕಾರ ಅದನ್ನೆಲ್ಲ ನಾವು ಪತ್ರಿಕೆಗೆ ಬಿಡುಗಡೆ ಮಾಡಿದ್ರೆ ಶೋಭೆನ ನಿಮ್ಮಿಂದ ಕಲಿಬೇಕಾ? ಮೈಸೂರು ಜನತೆ ಸ್ವಾಭಿಮಾನದಿಂದ ಬದುಕ್ತಾ ಇರ್ತಕ್ಕಂಥವರು, ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಒಂದು ನಿಮಿಷನೂ ಸಹಿಸಲ್ಲ. ನೀವೇನಾದರೂ ಸಭೆಗಳನ್ನು ಮಾಡಿದ್ರೆ ಆ ಕ್ಷೇತ್ರದ ಶಾಸಕರ ಅಧ್ಯಕ್ಷತನಲ್ಲಿ ಮಾಡಬೇಕು. ದಿಸ್ ಇಸ್ ಪ್ರೋಟೋಕಾಲ್. ನೀವೇನಾದ್ರೂ ಅದನ್ನು ಬಿಟ್ಟು ಸಭೆ ಮಾಡಿದ್ರೆ ಅಲ್ಲಿ ವ್ಯತ್ಯಾಸ ಆದರೆ ಜಿಲ್ಲಾಧಿಕಾರಿ ಜಿಲ್ಲಾಡಳಿತನೇ ಹೊಣೆ ಆಗುತ್ತೆ. ಯಾವ ಥರ ಬಡವರಾಯ್ತಾರೆ ನಗರ? ಅಲ್ಲ ರೀ, ಸಹೋದ್ಯೋಗಿಗೇನೆ ನ್ಯಾಯ ಕೊಡದೇ ಇರುವಂಥ ಜಿಲ್ಲಾಧಿಕಾರಿ ನನ್ನ ಕ್ಷೇತ್ರ ಜನಕ್ಕೇನು ರೀ ಬಂದು ನ್ಯಾಯ ಕೊಡ್ತಾರೆ? ಆ ಯಾವ ಥರ ಸಹೋದ್ಯೋಗಿಗೆ ನ್ಯಾಯ ಕೊಡ್ದೇನೆ ಇರ್ತಕ್ಕಂಥ ಒಬ್ಬ 30-29 ದಿವಸದಲ್ಲಿ ವರ್ಗಾವಣೆ ಮಾಡಿಸಿ ಆ ಜಾಗಕ್ಕೆ ಬಂದಿರ್ತಕ್ಕಂಥ ಅಧಿಕಾರಿ ನನ್ನ ಕ್ಷೇತ್ರ ಜನಕ್ಕೇನು ನ್ಯಾಯ ಕೊಡೋಕ್ಕೆ ಸಾಧ್ಯ? ಗೊತ್ತಿಲ್ಲಪ್ಪ, ಅವ್ರು ಹೇಳಬೇಕು. ಅದನ್ನೇ ಹೇಳ್ತಾ ಇದ್ದೀನಲ್ಲ. ಅಲ್ಲ, ನಾನು ಇದು ಬೇಡ ಅಂತ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ. ಇದೆಲ್ಲ ಇದು ಸರ್ ವರ್ಗಾವಣೆ ಈಗಾಗಲೇ CIT ನಲ್ಲಿ ಇದೆ, ಅದು ತೀರ್ಮಾನ ಆಗುತ್ತೆ, ತೀರ್ಮಾನ ಆಗುತ್ತೆ. ಅವರು ಪಾಪ ಇನ್ನೇನೊಂದು 7-8 ದಿವಸದಲ್ಲಿ ಜಿಲ್ಲಾ ಇದು ಗ್ರಾಮ ಪಂಚಾಯತಿ ಚುನಾವಣೆ ಅನೌನ್ಸ್ ಆಗುತ್ತದೆ, ಆಗ ನಾನು ಜಿಲ್ಲಾ ಚುನಾವಣಾಧಿಕಾರಿ ಆಯ್ತೀನಿ. ಆಗ CIT ನಲ್ಲಿ ತೀರ್ಮಾನ ಆದ್ರೂ ಎಲೆಕ್ಷನ್ ಕಮಿಷನ್ ರಿಲೀವ್ ಮಾಡಲ್ಲ ಅಂತ ಅವ್ರು ತಳ್ತಾ ಇರೋದು ಅದೆಲ್ಲ ನಮಗೂ ಮಾಹಿತಿ ಇದೆ. ಆದರೆ ಆ ತಳ್ತಾ ಇರೋವಂಥ ದಾಖಲಾತಿಗಳೆಲ್ಲ ನನ್ನ ಹತ್ರ ಇದೆ, ಅದು ಮುಂದಿನ ದಿವಸಗಳಲ್ಲಿ ಇರಲಿ. ಅದೇ ನಾನು ನಮ್ಮ ಅಶ್ವಿನ್ ನನಗೆ ನೆನ್ನೆ ಹೇಳಿದ್ರಲ್ಲ, ನೆನ್ನೆ ಅಶ್ವಿನ್ ನನಗೆ ಮಾತಾಡಿದ್ರಲ್ಲ. ಆಮೇಲೆ ನಮ್ಮ ಜೊತೆ ನೋಡಿ ಸ್ವಾಮಿ, ಇಲ್ಲಿ ಯಾವುದೂ ಸಂಬಂಧಗಳನ್ನ ಮಾಡಬೇಕಾದಂಥ ವಿಚಾರ ಅಲ್ಲ. ನಾನು ನನ್ನ ಕ್ಷೇತ್ರದಲ್ಲಿ ಸಾರ್ವಜನಿಕರ ಸೇವಕ, ಅವರು ಸರ್ಕಾರದ ನೌಕರಿ, ಸರ್ಕಾರದ ಸೇವಕಿ. ನಾವಿಬ್ಬರೂ ಸೇರಿ ಜನಸಾಮಾನ್ಯರ ನಾವೇನು ಕಾನ್ಸ್ಟಿಟ್ಯೂಷನಲ್ಲಿ ಮಾಡಿರ್ತೀವಿ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು. ನಾವು ಮಾಡಿರ್ತಕ್ಕಂಥ ಕಾನೂನುಗಳನ್ನ ನೀನು ಮಾಡ್ತಾ ಇದೀಯಾ ಇಲ್ವಾ ಅಂತ ನೋಡೋಕ್ಕೆ ನಾವಿರೋದು. ಅದಕ್ಕೆ ನಮ್ಮ ಅಧ್ಯಕ್ಷತೆಯಲ್ಲಿ ನಡಿಬೇಕು ಅಂತ ಹೇಳೋದು. ಅದು ಮುಂದೆ ಹೇಳ್ತೀವಿ, ಕೊಡ್ತೀವಿ, ಏನು ದೂರ ಹೋಗ್ಬೇಡಿ ಹೇಳ್ತೀವಿ. ನಾನು ಅದ್ಯಾವುದು ಹೇಳಲ್ಲ. ನಮ್ಮನ್ನು ಕಂಟ್ರೋಲ್ ಮಾಡೋಕೆ ಅವ್ರು ಯಾರು ರೀ? ನಮ್ಮನ್ನು ಕಂಟ್ರೋಲ್ ಮಾಡೋ ನಮ್ಮ ಜನ, ಅವ್ರು ಯಾರು ರೀ? ಹಾಂ, ಇದು ಇದು ಅನೇಕ ಬಾರಿ ನಡೆ ಅಲ್ಲ ರೀ,
ಇಪ್ಪತ್ತೈದು ದಿವಸದಲ್ಲಿ ಇಪ್ಪತ್ತೆಂಟು ದಿವಸದಲ್ಲಿ ಒಬ್ಬ ಡಿ ಸಿನ ಕನ್ನಡದ ಹುಡುಗನ್ನ ಒಬ್ಬ ದಲಿತ ಸಮಾಜನನ್ನ ವರ್ಗಾಯಿಸಿ ಅಡ್ವೊಕೇಟ್ ಜನರಲ್ಲೇ ಹತ್ತಿ ಸಹ ರಜಾ ಹಾಕೋಂಗೆ ಮಾಡಬೇಕು ಅಂದರೆ ಅದೇ ನನಗೆ ಗೊತ್ತಾಯ್ತಾ ಇಲ್ಲಪ್ಪ, ನೀವು ಹೇಳಬೇಕು, ನನಗೇನು ಗೊತ್ತಾಯ್ತಾ ಇಲ್ಲ. ಅಲ್ಲ ನಾನು ಅದನ್ನೆಲ್ಲ ಬಾಯಲ್ಲಿ ಹೇಳಲ್ಲ. ಇವರ ನಡೆಗಳು ನೋಡಿ ಇಲ್ಲ. ನಾನು ಒಂದೇ ಸಾರಿ ಅವ್ರ ಬಗ್ಗೆ ಪ್ರೆಸ್ ಮಾಡಿದ್ದು. ನೆನ್ನೆ ಅವ್ರು ಸೋಷಿಯಲ್ ಮೀಡಿಯಾಕ್ಕೆ ಹೋಗದೆ ಇದ್ದಿದ್ರೆ ನಾವು ನಿಮ್ಮ ಹತ್ರ ಬರ್ತಿರ್ಲಿಲ್ಲ. ನಾವು ಪ್ರಿವಿಲೇಜ್ ಮೂವ್ ಮಾಡ್ತಿದ್ದು. ಮಂಜು ವಿಚಾರವಾಗಿ ಅವರು ಬರೆದಂಥ ಪತ್ರನ ಸೋಷಿಯಲ್ ಮೀಡಿಯಾಗೆ ಬಿಟ್ಟಿದ್ದರಿಂದ ನಾನಿವತ್ತು ಅದನ್ನು ಚರ್ಚೆ ಮಾಡಿದ್ದೀನಿ. ಆಮೇಲೆ ಕೆಲಸ ಮಾಡೋದೇ ಅವರ ಒಳ್ಳೆ ಕೆಲಸ ಮಾಡಬೇಕು ಅಂತ ಅವ್ರ ಉದ್ದೇಶ ಇದ್ದರೆ ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ. ಎರಡನೇ ತಾರೀಕು ನಮ್ದು ಕೆ ಡಿ ಪಿ ಇದೆಯಲ್ಲ, ಫಿಕ್ಸ್ ಮಾಡೋಕ್ಕಾಗಲ್ವಲ್ಲ. ನಮ್ಮ ಮುಂದುವರೆದ ಸಭೆ ಇದೆಯಲ್ಲ, ಈಗ ಮಾಡಿದ್ದಾರೆ ಕೆ ಎರಡನೇ ತಾರೀಕು ಮಾಡಿ ನೆಕ್ಸ್ಟ್ ಮಾಡ್ದಂಗೆ ನೋಡೋಣ. ನಾವು ಸಚಿವರಾಗಿ ಕೆಲಸ ಮಾಡಿರೋರು, ನಮಗೆ ಕಾನೂನಲ್ಲಿ ನಮ್ಮದೇ ಆದಂಥ ಅರಿವಿದೆ, ಅದರಲ್ಲಿ ಏನು ಮಾಡಬೇಕು ಅಂತ ಮಾಡ್ತೀವಿ. ಈ ಮೊನ್ನೆನೇ ಭಾಗವಹಿಸ್ಬೇಕಿತ್ತು, ಯಾಕೆಂದರೆ ನಾನು ಕೇಳಿದಂಥ ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೆಲವನ್ನ ಬಿಡುಗಡೆ ಮಾಡಿದ್ದಾರೆ. ನಾನು ಹೇಳಿದ್ದೆ ನನ್ನ ತಡೆಹಿಡ್ದಿರ್ತಕ್ಕಂಥ ಅನುದಾನವನ್ನು ಬಿಡುಗಡೆ ಮಾಡೋ ತನಕ ನಾನು ಯಾವುದಕ್ಕೂ ಭಾಗವಹಿಸಲ್ಲ ಅಂತೇಳಿ. ಈಗ ಸುಮಾರು ಒಂದು 25 ಒಂದು 30 ಕೋಟಿಯಷ್ಟು ಬಿಡುಗಡೆ ಮಾಡಿದ್ದಾರೆ, 30 ಅಲ್ಲ 40 ಕೋಟಿಯಷ್ಟು ಬಿಡುಗಡೆ ಮಾಡಿದ್ದಾರೆ. ಅದರಿಂದ ಮೊನ್ನೆ ಹೋಗ್ತಿದ್ದೆ, ಮೊನ್ನೆ ನಂದು ಸಭೆ ಇತ್ತು, ಪ್ರತಿ ಮಂಗಳವಾರ ಬೆಂಗಳೂರು ಸಭೆ ಇರ್ತಿದ್ದೆ. ಮುಂದಿನ ಸಭೆಗೆ ಕೆ ಡಿ ಪಿಗೆ ಭಾಗವಹಿಸ್ತದೆ. ಇಲ್ಲ, ನನಗೆ ಆ ಥರದ್ದು ಯಾವುದು ಆ ಥರದ ಅನುಮಾನಗಳಿಲ್ಲ. ನಾನು ಇರೋದು ಮಾತ್ರ ಹೇಳೋಕ್ಕೆ ಸಾಧ್ಯ. ಆಮೇಲೆ ಐತ್ರಿ, ಕರ್ನಾಟಕ ರಾಜ್ಯದಲ್ಲಿ ಈಗ 224 ಜನ ಎಮ್ ಎಲ್ ಎವರಲ್ರಿ. ರಿಯಲ್ ಎಸ್ಟೇಟ್ ಮಾಡದೇ ಇರೋ ಎಮ್ ಎಲ್ ಎಗಳು ಎಷ್ಟು ಜನ ಅವ್ರಿ? ಇಲ್ಲ ಅವ್ರು ಮಾಡ್ತಾರೆ, ಇಲ್ಲ ಅವ್ರ ಸ್ನೇಹಿತರು ಮಾಡ್ತಾರೆ, ಇಲ್ಲ ಅವ್ರ ಮಕ್ಕಳು ಮಾಡ್ತಾರೆ. ಮೈಸೂರಲ್ಲಿ ಯಾರ್ಯಾರು ಮಾಡ್ತಾರೋ ಗೊತ್ತಿಲ್ವೇನ್ರಿ? ಅದರಿಂದ ಅದಕ್ಕೂ ಇದಕ್ಕೂ ಏನು ಆ ಥರದ್ದೇನಲ್ಲ, ಅವರೇನೋ ಉದ್ದೇಶಪೂರ್ವಕವಾಗಿ ಮಾಡಿ ಅವಲ್ಲ. ಬಟ್ ಅವರು ಪತ್ರನ ಮಂಜುಗೆ ಬರೆದಿದ್ದಂಥ ಪತ್ರನ ಸೋಷಿಯಲ್ ಮೀಡಿಯಾಕ್ಕೆ ಬಿಡಬಾರ್ದಿತ್ತು. ಎಕ್ಸಿಕ್ಯೂಟಿವ್ ಯಾರು ಮೆಂಬರ್ ಸೆಕ್ರೆಟರಿ ಇರ್ತಾರೆ ಅವ್ರು ಬಿಟ್ಟರೆ ಇನ್ನೆಲ್ಲರೂ ಕೆಳಗಡೆ ಕೂರಬೇಕು. ಶಿಷ್ಟಾಚಾರದ ವಿಚಾರದಲ್ಲಿ ನೀವು ನೋಡಿದ್ರೆ ಸಾರ್ವಜನಿಕ ವೇದಿಕೆಯಲ್ಲಿ ಈವನ್ ಚೀಫ್ ಸೆಕ್ರೆಟರಿ ಕೂಡ ಸಚಿವರ ಜೊತೆಯಲ್ಲಿ ವೇದಿಕೆ ಮೇಲೆ ಕೂರೋ ಆಗಿಲ್ಲ ಶಿಷ್ಟಾಚಾರದಲ್ಲಿ. ಆದರೆ ಈಗ ಈಗ ಟಿ ಸಿಗಳೇ ಪಕ್ಕದಲ್ಲಿ ಹೋಗಿ ಕೂತ್ಕೊಳ್ಳೋದು ನೋಡಿದ್ದೀವಿ. ಅದು ನಾನು ನಮ್ಮದೇ ಅಲ್ಲ, ನಮ್ಮದೇ ಆದ ರೀತಿಯಲ್ಲಿ ನಮಗೆ ನಮ್ಮ ಹಕ್ಕಿಗೆ ಚ್ಯುತಿಯಾದಾಗ ನಾವು ಯಾವ ಥರ ರಿಯಾಕ್ಟ್ ಮಾಡಿದ್ದೀವಿ ಅಂತ ನೀವು ಮಡಿಕೇರಿಯಲ್ಲಿ ಒಂದು ಘಟನೆ ನೋಡಿರ್ಬೋದು, ಮಡಿಕೇರಿ ಘಟನೆ. ಅದರಿಂದ ನಾವು ನಮ್ಮ ಜನ ಕೊಟ್ಟಿರ್ತಕ್ಕಂತಹ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಎಲ್ಲೂ ಲೋಪ ಮಾಡ್ದೇ ಮಾಡಿದ್ದೀವಿ. ಎರಡನೇದು, ನಿಮಗೆ ಕೊಟ್ಟಿದ್ದೀವಿ, ಒಬ್ಬ ಜನಪ್ರತಿನಿಧಿಗೆ ಮಾಹಿತಿ ಇಲ್ಲ.
ನಿಮ್ಮ ತಹಸೀಲ್ದಾರರು ನೀವೆಲ್ಲ ದಿನಾಂಕ ನಿಗದಿ ಮಾಡಿಬಿಟ್ಟು ಹೇಳ್ಬಿಟ್ರೆ ಶಾಸಕರು ಬಂದ್ಬಿಡ್ತಾರ? ಅವರ ಅಧ್ಯಕ್ಷತೆಯಲ್ಲೇ ನಡಿಬೇಕು. ಇದು 7ನೇ ತಾರೀಕು ಅಸೆಂಬ್ಲಿ ಪ್ರಾರಂಭ ಆಯ್ತದೆ, ಅಲ್ಲಿ ಚರ್ಚೆ ಮಾಡ್ತೀವಿ. ಕೆಡಿಪಿನಲ್ಲಿ ಕೋವಿಡ್ ಇದೆ ಗೊತ್ತು, ಸಾಮಾಜಿಕ ಅಂತರ ಕಾಯಬೇಕು, ಮೆಂಬರ್ ಸೆಕ್ರೆಟರಿ ಸಿಇಒ ನೀವು ಉತ್ತರ ಹೇಳಬೇಕಾಗಿರೋರು, ನಿಮ್ಗೆ ಇಷ್ಟೆಲ್ಲ ಅನುಭವ ಇರೋರು ನೀವ್ಯಾಕೆ ವೇದಿಕೆ ಮೇಲೆ ಕೂತ್ಕೋತೀರಿ? ಕೆಳಗೆ ಕೂತ್ಕೊಂಡು ಉತ್ತರ ಕೊಡಬೇಕಾಯ್ತು, ಈ ಸಮಸ್ಯೆನೇ ಆಯ್ತಿರಲಿಲ್ಲ. ಅಲ್ಲಿ ಇದು ನಾನು ಚೀಫ್ ಸೆಕ್ರೆಟರಿಗೆ ಕೂಡ ಪತ್ರ ಬರೆದಿದ್ದೀನಿ. ಯಾವ ಇಲ್ಲಿವರೆಗಿನ ಯಾವ ಜಿಲ್ಲಾಧಿಕಾರಿ, ಇವತ್ತು ಸ್ಪೆಷಲ್ ಡಿ ಸಿ ಅವರು ಮಾತಾಡಿದ್ದೆ, ಸರ್ ನಾವು ತಿಳಿಸ್ತೀವಿ ಸರ್, ತಿಳಿಸ್ತೀರಿ. ನಮಗೂ ಒಂದು ದಿವಸಕ್ಕೆ 30 ಮದುವೆ, ಬೇರೆ ಬೇರೆ ಪ್ರೋಗ್ರಾಮು, ಬೇರೆ ಬೇರೆ ಕಾರ್ಯಕ್ರಮ ಇರ್ತದೆ. ನಮ್ಮ ಸಮಯನ ನಿಗದಿ ಮಾಡಿಕೊಂಡು ಅವರ ಅಧ್ಯಕ್ಷತೆಯಲ್ಲಿ ನೀವು ಮಾಡಿ. ಇಂಥ ಒಳ್ಳೆ ಕೆಲಸ ಮಾಡುವಂಥವ್ರಿಗೆ ನಾವೆಲ್ಲರೂ ಸ್ವಾಗತ ಮಾಡ್ತೀವಿ. ಯಾವ ಥರ ಅಪ್ರೋಚ್ ಮಾಡಬೇಕು ಅಂತ ಹರ್ಷವರ್ಧನ್ ಹೇಳಿದ್ರೆ ಮಂಜುನಾಥ್ ಅವ್ರನ್ನು ಅದೇ ಥರ ಅಪ್ರೋಚ್ ಮಾಡೋಕೆ ಹೇಳ್ತೀನಿ. ನಾವು ಯಾರನ್ನು ಅಪ್ರೋಚ್ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಅವ್ರಿಗೂ ಅವ್ರದೇ ಒತ್ತಡದಲ್ಲಿ ಯಾರನ್ನು ಅಪ್ರೋಚ್ ಮಾಡಬೇಕಾಗಿಲ್ಲ. ಕಳಿಸುವಾಗ ನಿನ್ನ ಲೆಟ್ರನ್ನ ಅವ್ರ ಪಿ ಎ ಅಂತ ನಮಗೂ ಸರ್ಕಾರ ಕೊಟ್ಟಿರ್ತದೆ, ಅವ್ರ ಜೊತೆನೆ ಚರ್ಚೆ ಮಾಡಿ ದಿನಾಂಕ ನಿಗದಿ ಮಾಡಿಕೊಂಡು ಅವ್ರಿಗೆ ಪತ್ರ ಕಳಿಸಿದ್ರೆ ಸಾಕು. ಅಪ್ರೋಚ್ ಅಪ್ರೋಚ್ ಅಂದರೆ ಯಾವ ಥರ ಅಪ್ರೋಚ್ ಮಾಡಬೇಕು? ಕಾರ್ಯಕ್ರಮ ಮಾಡಬೇಕು, ಅದು ಒಳ್ಳೆ ಕಾರ್ಯಕ್ರಮ. ಆದರೆ ನೀವೇನು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಆ ಕ್ಷೇತ್ರದ ಚುನಾಯಿತ ಪ್ರತಿನಿಧಿಗಳಿಗೆ ಗೊತ್ತಾಗಬೇಕು. ಆ ಕ್ಷೇತ್ರದ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮ ನಡೆದರೂ ಕೂಡ ಆ ಕ್ಷೇತ್ರದ ಶಾಸಕನ ಅಧ್ಯಕ್ಷತನಲ್ಲೇ ನಡೀಬೇಕು. ಅಲ್ಲ ರೀ, ಅದನ್ನು ನಾನು 1 ನಿಮಿಷ ಕೇಳೋದು, ಉಸ್ತುವಾರಿ ಮಂತ್ರಿಗಳು ನಿಮ್ಗೆ ಸಮಯ ಇಲ್ವಾ? ನೀವು ಜಿಲ್ಲಾಧಿಕಾರಿಗಳನ್ನ ಕರ್ಕೊಬಂದು, ಜಿಲ್ಲೆಯ ಎಲ್ಲ ಅಧಿಕಾರಿಗಳನ್ನ ಕರ್ಕೊಬಂದು ತಾಲೂಕು ಲೆವೆಲಲ್ಲಿ ಸಭೆ ಮಾಡಿ ಜನರ ಸಮಸ್ಯೆ ಕೇಳೋಕ್ಕೆ, ಇಲ್ಲ ಅವ್ರನ್ನು ಸುತ್ತೋಲೆ ಓಡಿಸ್ಲಿ ನನ್ನ ಪರವಾಗಿ ಅವ್ರಿಗೆ ಜಿ ಪಿ ಎ ಕೊಟ್ಟಿದ್ದೀರಿ ಅಂತ? ನನಗೆ ಗೊತ್ತಿಲ್ಲ. ಅದ ಶಾಸಕಾಂಗಕ್ಕಿಂತ ಕಾರ್ಯಾಂಗ ದೊಡ್ಡದು ಅಂತ ಇರ್ಬೇಕೇನೋ. ನಾನು ತುಂಬ ಜನ ಡಿ ಸಿಗಳು ನೋಡಿದ್ದೀನಪ್ಪ. ನಾನೀಗ ಕೆಆರ್ ನಗರಕ್ಕೆ 7 ಸ್ಪಂದನವನ್ನು ಜನಸ್ಪಂದನವನ್ನು ಮಾಡಿದೆ. ಸಚಿವರಿದ್ದಾಗ ನಾವು ಅಭಿರಾಮ್ ಚರ್ಚೆ ಮಾಡ್ತಿದ್ದೋ, 1 ತಿಂಗಳು ಮುಂಚೆನೆ ದಿನಾಂಕ ನಿಗದಿ ಮಾಡ್ತಿದ್ದು. ಪ್ರತಿ 1 ತಿಂಗಳಲ್ಲಿ 1 ಶನಿವಾರ, ಜನರಿಗೂ ತೊಂದರೆ ಆಗಬಾರ್ದು, ಎಲ್ಲ ಪಂಚಾಯಿತಿಯ 1 ಪಂಚಾಯಿತಿಯ ಎಲ್ಲ ಊರುಗಳಿಗೂ ಹೋಗಿ ಪಂಚಾಯಿತಿ ಹೆಡ್ ಕ್ವಾರ್ಟ್ರಲ್ಲಿ ಸಮಸ್ಯೆಗಳನ್ನ ಆಲಿಸಿ ಅವ್ರಿಗೆ ಪತ್ರ ಬರೆದು, ಇನ್ನು ನೆಕ್ಸ್ಟು ಇನ್ನು 6 ತಿಂಗಳಿಗೆ 6 ಹೋಬಳಿನಲ್ಲಿ ಆದ ನಂತರ 6 ತಿಂಗಳಲ್ಲಿ ಅವ್ರು ಕೊಟ್ಟಂಥ ಯಾವುದು ಬಾಕಿ ಉಳ್ಕೊಂಡಿದೆ, ಇನ್ಯಾವ್ದು ಕೆಲಸ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಹಂಗೆ ಮಾಡಬೇಕು. ಏನಂತ ಅದು ಕಡ್ಡಾಯವಾಗಿ ಶಿಷ್ಟಾಚಾರ.
ಈಗ ಮಾಡ್ತಾ ಇದೀವಲ್ಲ. ನಾನು ಈ ಪತ್ರ ಬಂದು ಇದು ನಮ್ಮಲ್ಲಿ ಫಿಕ್ಸ್ ಆಗಿ ಓದ್ಸ ಆಲೆ ಒಂದು ವಾರ ಆಯಿತು. ನಿಮಗೆಲ್ಲ ಯಾಕೆ ಹೇಳಿರಲಿಲ್ಲ ಅಂದರೆ ಇದನ್ನು ಪ್ರಿವಿಲೈಜ್ ಮೂವ್ ಮಾಡಿದ್ರಾಯಿತು. ವಿಧಾನಸಭೆಯಲ್ಲಿ ಹೆಂಗಿದ್ರು ಸೆಷನ್ ಇದೆ ಅಂತ ಸುಮ್ಮನಿದ್ದೆ. ನೆನ್ನೆ ಪಾಪ ಮಂಜು ಅವ್ರದ್ದು ಪತ್ರಿಕೆಗಳಲ್ಲಿ ಬಂತಲ್ಲ, ಅದು ಬೇಜಾರಾಗಿ. ಅಲ್ಲ, ಆದರೆ ಮಂಜು ಕ್ಷೇತ್ರದ ಶಾಸಕ, ಇವರು ಜಿಲ್ಲಾಧಿಕಾರಿ, ಅವರಿಬ್ಬರು ಚರ್ಚೆ ಮಾಡಿರ್ತಕ್ಕಂಥದ್ದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಂಜುಗೆ ತಲುಪಕ್ಕೆ ಮುಂಚೆನೆ ಜಿಲ್ಲಾಧಿಕಾರಿಗಳು ಹಾಕಬಾರ್ದಿತ್ತು. ಆಮೇಲೆ ಇಲ್ಲಿ ವೈಯಕ್ತಿಕ ವಿಚಾರ ಏನೂ ಇಲ್ಲ, ಇಬ್ಬರಿಗೂ ನಡೆದಿರ್ತಕ್ಕಂಥದ್ದು ಕ್ಷೇತ್ರದ ಜನತೆ ವಿಚಾರದಲ್ಲಿ ಅವರ ಒಂದು ಶಿಷ್ಟಾಚಾರದ ವಿಚಾರದಲ್ಲಿ. ಆದರೆ ಇವರು ಕೂಡ ಅವರ ವೈಯಕ್ತಿಕ ಬದುಕನ್ನು ಅಲ್ಲಿ ಉಲ್ಲೇಖ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಪ್ರತಾಪ್ ಸಿಂಹ ಅವರು ನಮ್ಮ ಸ್ನೇಹಿತರೆ, ಕೆ ಡಿ ಪಿನಲ್ಲಿ ಮುಂದಿನ ಕೆ ಡಿ ಪಿನಲ್ಲಿ ಪ್ರತಾಪ್ ಸಿಂಹ ಅವರು ನಾವು ಭೇಟಿ ಆಯ್ತೀವಲ್ಲ. ಪ್ರತಾಪ್ ಸಿಂಹ ಅವ್ರಿಗೆ ಪಾಪ ಹುಣಸೂರು ಘಟನೆ ನೆನ್ಕೊಳ್ಳಿ, ಹುಣಸೂರ್ದೊಂದು ಘಟನೆ ಇದೆಯಲ್ಲ, ಅದನ್ನು ಅವ್ರು ನೆನ್ಕೊಂಡ್ರೆ ಯಾವುದೋ ಇಲ್ವಾಲ್ದ ಹತ್ರ ಆಯ್ತಲ್ಲ. ಹಾಂ, ಖಂಡಿತ ಅಲ್ವಾ? ಮಂಜುಗೆ ಯಾರಿಗೆ ಏನಿದೆ ಅಲ್ಲಿ ಡಿಸೈಡ್ ಆಗಲಿ, ಶಾಸಕರ ಅಧ್ಯಕ್ಷತೆಯಲ್ಲಿ ಆಗಬೇಕಾ ಬೇಡವಾ ಅಂತೇಳಿ ಅಲ್ಲಿ ಡಿಸೈಡ್ ಆಗಲಿ. ಇಲ್ಲ ರೀ, ಯಾರಿಂದೆ ಅದೇ ಅನ್ನೋದಕ್ಕಿನ್ನ ಅದು ಈ ಐ ಎ ಎಸ್ ಅನ್ನೋದು ತಲೆ ಒಳಗಿರೋದ್ರಿಂದ ಇಲ್ಲ ರೀ ಪ್ರಿವಿಲೈಜ್ 100% ಮೂವ್ ಮಾಡ್ತಾ ಇದ್ದೀವಿ. ಇವ್ರ ಕೇಸಲ್ಲೇ ಮಂಜು ಕೇಸ್ಗೆನೆ ನಾನು ಜೊತೆಗೆ ಸೇರಿಸಿ ಈ ಪತ್ರದ ಜೊತೆಗೆ ಡೈರೆಕ್ಷನ್ ಇಶ್ಯೂ ಆಗಬೇಕಲ್ಲ, ಏನು ಸರಿನಾ ತಪ್ಪ ಅಂತ ತೀರ್ಮಾನ ಆಗಬೇಕಲ್ಲ. ವಾಯ್ಸ್ ಹೌದು, ಅವ್ರು ಅವ್ರ ಅವ್ರದ್ದು ಮಾಡ್ತಾರೆ, ನಮ್ಮ ಪತ್ರಕ್ಕೆ ನಾವು ಮಾಡ್ತೀವಿ. ಹಾಂ, ಕ್ಯಾನ್ ಇರೋದಕ್ಕೆ ಮಾಡ್ತೀವಿ.